ರಾಧೆ ರಾಧೆ ನನ್ನ ರಸೀ ರಾಧೆ ರಿಷಬ್ ಡೋಂಟ್ ಟಾಕ್ ನಾನ್ ಸೆನ್ಸ್ ನಾನು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ನಿಮ್ಮಿಂದನೇ ಕಂಡ್ರೆ ನನ್ನ ಹುರ್ದು ಮುಕ್ಕಿ ಅವಮಾನ ಮಾಡೋ ತನಕ ನಿಮಗ್ ಸಮಾಧಾನ ಇಲ್ಲ ಅಲ್ವಾ ನಾವೇನ್ ಮಾಡಿದ್ವಿ ಅತ್ತೆ ಕಾಣ್ತಾ ಇಲ್ವಾ ನಿನ್ ಕಣ್ಮುಂದೆನೆ ಈ ಮನೇಲಿ ಆಗ್ತಾ ಇರೋದೆಲ್ಲ ನಿನ್ನಿಂದಾನೆ ಅವ್ಳನ್ ಯಾಕೆ ಮಾಡಿದ್ಲು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನನ್ ಬೆನ್ನು ಗಂಟಿರೋ ಶನಿಯು ಏನೇ ಸುನೀತಾ ನಿನ್ ಮಗಳು ಮದ್ವೆ ಮಾಡ್ಕೊಂಡು ಇಬ್ಬಂದ ಒಂದ್ ಕಡೆ ಅತ್ತೆ ಅಂತಾರೆ ಇನ್ನೊಂದ್ ಕಡೆ ಮನೆಯಿಂದ ಹೊರಗೋದ್ರೆ ಜನ ಅಂತಾರೆ ನಾನ್ ಹೇಗ್ ಸುಮ್ನಿರ್ಲಿ ಹೇಳು ನಾನೊಂದ್ ವಾರ ಇರ್ತೀನಿ ಅಲ್ವಾ ಊಟ ತಿಂಡಿ ಮತ್ತೆ ಉಳ್ಕೊಳ್ಳಕ್ಕೆ ಅಂತ ಕೊಟ್ಟೆ ಓ ನೋಡಪ್ಪ ನಮ್ ಕೈಯಲ್ಲಿ ಇವನ್ಗೆ ಮೂರ್ ಹತ್ತು ಊಟ ಹಾಕಕ್ ಆಗಲ್ಲ ಶಿವಾನಿ ನೋಡಪ್ಪ ಅಗಸ್ತ್ಯ ನಾವು ನಿಮ್ಮಷ್ಟು ಶ್ರೀಮಂತರ ಅಲ್ದಿರ ಇರ್ಬೋದು ಮನೆಗ್ ಬಂದವ್ರಿಗೆ ಊಟ ಹಾಕೋ ಯೋಗ್ಯತೆ ಇದೆ ಅಮ್ಮ ದುಡ್ಡು ವಾಪಸ್ ಕೊಡೋನ್ಗೆ ಏನ್ ನೋಡ್ತಿದ್ಯಾ ದುಡ್ಡು ವಾಪಸ್ ಕೊಡು ಅಂತ ಹೇಳಿದ್ನಲ್ಲ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ ದುಡ್ಡು ಕೊಟ್ಟರೆ ಸಮಾಧಾನ ಆಗುತ್ತಾ ಕೊಡು ಅಡ್ಜಸ್ಟ್ ಮಾಡ್ಕೋತೀನಿ ಒಂದೂವರೆ ಇಲ್ಲ ರೀ ನಮ್ ಮನೆ ದೇವರಾಣಿಗೂ ಇಲ್ಲ ಇವನ್ ಸುಳ್ಳು ಹೇಳ್ತಾ ಇರೋದು ಏನಾಯ್ತು ತುಂಬಾ ಯೋಚನೆ ಮಾಡ್ತಿದ್ಯಾ ಮನೇಲಿ ಏನೇನೋ ಆಗ್ತಿದೆ ನಾನು ಅನ್ಕೊಂಡಾಗ ಏನೂ ಆಗ್ತಿಲ್ಲ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ ಆಗ್ಬೇಕಾದ್ದೆ ಹಾಗಾಗ್ಲಿ ಅಂತಾನೆ ನಾನು ಹೀಗೆಲ್ಲ ಮಾಡ್ತಿರೋದು ಏನು ಮಾತಾಡ್ತಾಯಿದ್ದೀಯ ರಿಷಬ್ ಪಾಪ ನೀನು ಟ್ರೈ ಮಾಡಿದೆ ಆದರೆ ಅವ್ರಿಗೆ ಒಂದೂವರೆ ಲಕ್ಷ ರೂಪಾಯಿ ಸಾಕಾಗಲ್ಲ ಅದು ಒಳ್ಳೆ ಅಮೌಂಟೇ ಆದರೆ ಅದು ಮೂರು ಲಕ್ಷ ಆಗಲ್ವಲ್ಲ

ಮನೆಯವರೆಲ್ಲ ಬರ್ತಾರೆ ಅಯ್ಯೋ ಪಾಪ ರಿಷಬ್ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ ಈ ಅಗಸ್ತ್ಯ ಮನೆಗೆ ಬಂದಾಗಿಂದ ಒಳ್ಳೆ ಗೂಂಡಾ ತರ ಆಡ್ತಾ ಇದ್ದಾನೆ ಅಂತ ಅಂದ್ಕೋತಾರೆ ನಾನು ಪಾಪ ನೀನು ದುಡ್ಡು ಕೊಡ್ತೀನಿ ಎಂದಿದ್ದೆ ಖಾಲಿ ಕೈಯಲ್ಲಿ ಕೂತಿದ್ಯಾ ಕೊಡ್ತೀಯ ತಾನೆ ಅಷ್ಟೇ ಸಾಕ ಅಥವಾ ಇನ್ನು ಬೇಕಾ ಬೇಕು ಅಂದ್ರೆ ಇನ್ನು ಕಳಿಸ್ತೀನಿ ಇನ್ನು ಕಳಿಸ್ತೀಯಾ ಎಷ್ಟು ಒಳ್ಳೆಯವನಪ್ಪ ನೀನು ನನ್ನ ಮಗನ್ಗಿಂತ ನೀನೇ ನನ್ನನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ಈಗೇನು ಬೇಡಪ್ಪ ಬೇಕು ಅಂದಾಗ ಕೇಳ್ತೀನಿ ನಿನ್ನ ಅಂತವನನ್ನ ಅಳಿಯನ್ ಮಾಡ್ಕೊಳಕ್ಕೆ ಸುನೀತಾ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾಳೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಿಮ್ ಸಪೋರ್ಟ್ ಇದ್ರೆ ಎಲ್ಲಾ ಕಷ್ಟ ಕಳಿಯುತ್ತೆ ಆಂಟಿ ಹೌದು ನೀವು ಫಾರಿನ್ ಟ್ರಿಪ್ ಏನಾದ್ರೂ ಹೋಗಿದ್ದೀರಾ ನಂಗೆ ಊಟ ಬೇಡ ಅಪ್ಪು ಬೇಡ ಅಂದ್ರೆ ಹೇಗಮ್ಮ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನಂಗೆ ಹಸಿವಿಲ್ಲ ಅಪ್ಪು ಮನೇಲಿ ನಡೀತಾ ಇರೋದು ನೋಡಿದ್ರೆ ಹೊಟ್ಟೆ ತುಂಬಿದೆ ನಂಗೆ ಏನಾಯ್ತು ಅಪ್ಪು ನೋಡೆ ಅಕ್ಕ ಅಮ್ಮ ಊಟ ಮಾಡಲ್ಲ ಅಂತಿದ್ದಾರೆ ಯಾಕಮ್ಮ ಹೌದು ಅಂಕಲ್ ನಿಮಗೆ ಹೇಗೆ ಗೊತ್ತಾಯ್ತು ಬಾಯಿಗ್ ಬಂದಂಗ್ ಮಾತಾಡ್ಬೇಡ ಅಗಸ್ತ್ಯ ಹೋಗೋ ಇಲ್ಲಿಂದ ಆಕ್ಚುಲಿ ನೀನ್ ಹೇಳದ್ ಕರೆಕ್ಟ್ ಅಪ್ಪು ನನಗೆ ಖುಷಿ ಆಗ್ತಾ ಇಲ್ಲ ಆಂಟಿನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಾ ಇದೆ ಎಲ್ರು ಹೇಳ್ತಿದ್ರು ತಾಳಿ ಕಟ್ ಆಯ್ತು ಮದ್ವೆ ಮುಗ್ದು ಹೋಯ್ತು ಮಗಳನ್ನ ಗಂಡನ ಮನೆ ಕಲ್ಸಿ ಅಂತ ಆದ್ರೆ ನೀವು ಆಗ್ಲೂ ಸೋಲ್ ಒಪ್ಕೊಂಡಿಲ್ಲ ನೀವ್ ಯಾವಾಗ್ಲೂ ಹೀಗೆ ಫೈಟ್ ಮಾಡ್ತೀರಾ ಅಂತ ಅನ್ಕೊಂಡಿದೆ ಆದ್ರೆ ಈಗ ನೋಡಿದ್ರೆ ಊಟ ಬೇಡ ಮಾತ್ರೆ ತಗೊಳಲ್ಲ ಅಂತ ಬಿಟ್ ಕೂತಿದ್ದೀರಾ ಯಾಕೆ ಭಯಾನ ಹುಷಾರಿಲ್ಲಪ್ಪ ಅವಳಿಗೆ ಅವಳಿಗೆ ಈ ರೀತಿ ಅಲ್ಲ ಅಂದ್ರೆ ಏನ್ ಖುಷಿ ಸಿಗುತ್ತೆ ನಿನ್ಗೆ ಹುಷಾರಾಗೆ ಇದಾರೆ ಅಂಕಲ್ ನಾನ್ ಸೋತೋಗಿದ್ದೀನಿ ಅಂತ ಒಪ್ಕೊಳಕ್ ಭಯ ನಾನ್ ಏನು ಮಾಡ್ಬೇಕಾಗಿಲ್ಲ ಅಕ್ಕ ಎಲ್ಲ ಅವನೇ ಮಾಡ್ತಾನೆ ಮೋಹಿನಿ ಅವ್ರು ಬೈತಾ ಇದ್ದಾಗ ನೀನ್ ಮುಖ ನೋಡ್ಬೇಕಾಗಿತ್ತು ಹಾಗಂತ ರಿಲ್ಯಾಕ್ಸ್ ಆಗ್ಬೇಡ ರಿಶು ಹೋದ್ ಸಲ ಚಾನ್ಸೇ ಇಲ್ಲ ಅಕ್ಕ ಹೋದ್ ಸಲ ಹಟಕ್ ಬಿದ್ದು ತಪ್ಪು ಮಾಡ್ಬಿಟ್ಟೆ ಸಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಆದ್ರೆ ಈ ಸಲ ಹಾಗಾಗಲ್ಲ ಯಾಕೆ ಹೇಳು ಈ ಸಲ ಅವನು ಹಟಕ್ ಬಿದ್ದಿದ್ದಾನೆ ನಾನು ತುಂಬಾ ಆರಾಮಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ ಮಾಡ್ಬೇಕಾಗಿರತ್ತೆ ಕೊಟ್ಟಿರೋ ನೋವು ಮಾಡಿರೋ ಕೆಲ್ಸ ಸಾಲ್ದ ನಿನ್ನಿಂದ ಅಮ್ಮ ಊಟ ಬಿಟ್ಟಿದ್ದಾರೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೋ ದಿನ ಆಯ್ತು ಹುಷಾರಿಲ್ಲ ಅವ್ರ ಹತ್ರ ಈಗ ಮಾತಾಡಿದೀಯಲ್ಲ ಮನುಷ್ಯತ್ವ ಇಲ್ವಾ ನಿಂಗೆ ಪ್ರತಿ ಸಲ ಗೊತ್ತಿಲ್ಲದೆ ಏನೋ ಮಾಡಿದಾನೆ ಮುಂದೆ ಸರಿ ಹೋಗ್ತಾನೆ ಅನ್ಕೋತ ನೋಡು ಹೇಳ್ತಾ ಇದ್ದೀನಿ ಇದೀನಿ ಅಮ್ಮಂಗೇನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ ನೀನು ಮಾತ್ರ ನಿಮ್ಮ ಅಮ್ಮನೇ ಪ್ರಪಂಚ ಆದ್ರೆ ನನ್ ತಾಯಿಗೇನಾದ್ರು ಆದ್ರೆ ನಿನ್ಗೇನು ಅನ್ಸಲ್ಲ